ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೌದು ಅಥವಾ ಇಲ್ಲ ಅಂತ ಏಂಜಲ್ಸ್ ಹೇಳ್ತಾರೆ, ಮತ್ತು ಅದಕ್ಕೆ ರೀಸನ್ಸು ಕೊಡ್ತಾರೆ. ಸೊ ಈ ಒಂದು ರೀಡಿಂಗ್ ಮೂಲಕ ನೀವು ನಿಮ್ಮ ಸಿಚುಯೇಷನ್ ಏನಿದೆ, ನಿಮ್ಮ ಕಂಡೀಷನ್ ಏನಿದೆ ಅದನ್ನು ನೆನೆಸ್ಕೊಳ್ಳಿ. ಆಮೇಲೆ ಇಲ್ಲಿ ಎರಡು ಕ್ರಿಸ್ಟಲ್ಸ್ ಇದೆ, ಮೊದಲನೇದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಮತ್ತು ಇನ್ನೊಂದು ಅಮೆಥಿಸ್ಟ್ ಕ್ರಿಸ್ಟಲ್. ಸೊ ಈ ಎರಡೂ ಕ್ರಿಸ್ಟಲ್ ಮೇಲೆ ಫ್ಯೂ ಮಿನಿಟ್ಸ್ ಮೆಡಿಟೇಟ್ ಮಾಡಿ. ನಿಮ್ಮ ಪ್ರಶ್ನೆ ಏನು, ನೀವು ಯಾವ ಸಿಚುಯೇಷನಲ್ಲಿ ಇದ್ದೀರಾ, ಯಾವ ಚಾಲೆಂಜಿಂಗ್ ಸಿಚುಯೇಷನ್ನ ಫೇಸ್ ಮಾಡ್ತಿದ್ದೀರಾ, ಅದಕ್ಕೆ ಆನ್ಸರ್ ಬೇಕು ಅಂದರೆ ಅದನ್ನು ಕೇಳ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾವ ಕ್ರಿಸ್ಟಲ್ ಜಾಸ್ತಿ ನಿಮಗೆ ಅಟ್ರಾಕ್ಟ್ ಮಾಡುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನೀವು ಈ ರೀಡಿಂಗ್ನ ನೋಡ್ಬೋದು. ಇದನ್ನು ಎಸ್ ಆರ್ ನೋ ರೀಡಿಂಗ್ ಥರ ತೊಗೋಬೋದು, ಹೌದು ಅಥವಾ ಇಲ್ಲ. ಮತ್ತು ಏಂಜಲ್ಸು ಎಕ್ಸ್ಪ್ಲೈನ್ ಏಂಜಲ್ಸ್ ಕಾರ್ಡ್ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಈ ಥರ ಬಂದಿದೆ ಅಂತ. ಮೊದಲನೇದಾಗಿ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಏನು ಗೈಡೆನ್ಸ್ ಬಂದಿದೆ ಅಂತ ನೋಡೋಣ. ಆ್ಯಂಡ್ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಆನ್ಸರ್ ಆಗಿ ನೋ ಅಂತ ಬಂದಿದೆ. ಸೊ ನೀವು ಕೇಳಿರೋ ಪ್ರಶ್ನೆಗೆ ಅಥವಾ ನೀವಿರೋ ಸಿಚುಯೇಷನ್ಗೆ ಯಾವುದೋ ಒಂದು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ನೋ ಅಂತ ಆನ್ಸರ್ ಬಂದಿದೆ. ಸೊ ಈ ಒಂದು ಚಾಲೆಂಜಿಂಗ್ ಸಿಚುಯೇಷನ್ನು ಯಾಕೆ ನಿಮ್ಗೆ ಎದುರಾಗಿದೆ ಅಂದರೆ ಫಾರ್ ಎ ರೀಸನ್. ಯಾಕಂದರೆ ನೀವು ಇದರಲ್ಲಿ ಪಾಠ ಕಲಿಯೋದು ತುಂಬ ಇದೆ. ನೀವು ಕೆಲವೊಂದು ವಿಚಾರದಲ್ಲಿ ಅನ್ನೋನ್ ಅಂದರೆ ಸಾರಿ ಕೆಲವೊಂದು ವಿಚಾರದ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳುವಳಿಕೆ ಇಲ್ಲ. ಆ್ಯಂಡ್ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಸು ನಮಗೆ ಒಂದು ರೀತಿ ನಮ್ಮ ಸೋಲ್ನ ಎವಾಲ್ವ್ ಮಾಡೋದಕ್ಕೆ ಅಂತಲೇ ಬರುತ್ತೆ. ಸೊ ಅದರಿಂದ ನಾವು ಗ್ರೋ ಆಗ್ತೀವಿ, ಮೆಚೂರ್ಡ್ ಆಗ್ತೀವಿ. ಆ ರೀತಿ ಒಂದು ಲೆಸನ್ನ ನೀವು ಈ ಒಂದು ಎಕ್ಸ್ಪೀರಿಯನ್ಸಿಂದ ಕಲಿತೀರ. ಯಾವ ಪ್ರಶ್ನೆ ಕೇಳಿದಿರ ಅದಕ್ಕೆ ಆನ್ಸರ್ ಆಗಿ ನೋ ಅಂತ ಬಂದಿದೆ. ಆ್ಯಂಡ್ ಏಸ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಬಂದಿರೋ ಕಾರಣ ಎಲ್ಲೋ ಒಂದು ಕಡೆ ನೀವು ತುಂಬ ಲೋನ್ಲಿ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಒಂದು ರೀತಿ ತುಂಬ ಸ್ಟ್ರೆಸ್ಫುಲ್ ಸಿಚುಯೇಷನಲ್ಲಿದ್ದೀರಾ, ಸ್ಯಾಡ್ ಆಗಿದ್ದೀರಾ. ಬಿಕಾಸ್ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗದೇ ಇರ್ಬೋದು, ಫೇಲ್ಯೂರ್ಸ್ನೇ ನೋಡ್ತಾ ಇರ್ಬೋದು, ಎಲ್ಲ ಯಾವುದರಲ್ಲೂ ಸಕ್ಸಸ್ ಸಿಗ್ತಾ ಇಲ್ಲ. ಮತ್ತು ಕೆಲವರು ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಎದುರಿಸ್ತಾ ಇದ್ದೀರಾ. ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಡಿವೋರ್ಸ್ ಆಗಿರ್ಬೋದು, ಡಿವೋರ್ಸ್ ಆಗ್ತಾ ಇರ್ಬೋದು, ಅಥವಾ ಸಪ್ರೇಷನ್ ಶುರು ಆಗಿರ್ಬೋದು, ಬ್ರೇಕಪ್ ಆಗ್ತಾ ಇರ್ಬೋದು, ಫೈಟ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರ್ಬೋದು. ಮತ್ತು ಜಾಬ್ ಫೈನಾನ್ಸ್ ರಿಲೇಟೆಡು ಕೆಲವರು ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ಸಫರ್ ಮಾಡ್ತಿದ್ದೀರಾ, ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ, ಹೋಪ್ ಮಾಡಿರೋದು ಯಾವುದು ನಡೀತಾ ಇಲ್ಲ, ಅಂದರೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅಥವಾ ಯಾವುದಾದ್ರೂ ಜಾಬ್ ಇಂಟರ್ವ್ಯೂ ಕೊಟ್ಟರೆ ಜಾಬ್ ಸಿಗುತ್ತಾ ಅಂತ ನೋಡ್ತಿರ್ಬೋದು, ಅದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಈ ರೀತಿ ಒಂದು ಸಿಚುಯೇಷನಲ್ಲಿದ್ದೀರಾ. ಮತ್ತು ಹೆಲ್ತ್ ರಿಲೇಟೆಡು ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲ. ಸೊ ಈ ಒಂದು ಕರೆಂಟ್ ಸಿಚುಯೇಷನಲ್ಲಿ ಇದ್ದೀರಾ. ಏಸ್ ಆಫ್ ಕಪ್ಸ್ ಇಸ್ ಸಮ್ವೇರ್ ನಿಮಗೊಂಥರ ಎಲ್ಲ ಎಂಡಿಂಗ್ಸ್ ಥರ ಕಾಣಿಸ್ತಾ ಇದೆ, ಕೆಲವೊಂದು ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆ. ಓಕೆ, ಬಟ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರಂದರೆ, ಈ ಒಂದು ಇಷ್ಟೆಲ್ಲ ಸಿಚುಯೇಷನ್ ಟಫ್ ಸಿಚುಯೇಷನ್ ಇದ್ದರು, ಸ್ಟ್ರಗಲ್ ಮಾಡ್ತಾ ಇದ್ರು, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ, ಇದು ಹೆರೋಪೆಂಟ್ ಕಾರ್ಡ್ ಬಂದಿರೋ ಕಾರಣ ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ನಮ್ಗೆ ಗೊತ್ತಾಗಲ್ಲ, ರಿಯಲೈಸ್ ಆಗಲ್ಲ. ನಾವು ತುಂಬ ಟಫ್ ಸಿಚುಯೇಷನ್ನ ಎದುರಿಸ್ತೀವಿ, ಬಟ್ ಅದರಿಂದ ಕೆಲವು ಪಾಠಗಳನ್ನ ಕಲಿತೀವಿ, ಲೆಸನ್ಸ್ನ ಕಲಿತೀವಿ, ಅದು ಮುಂದೆ ಫ್ಯೂಚರಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಘಟ್ಟದಲ್ಲಿ ಆ ಒಂದು ಸಿಚುಯೇಷನ್ನ ನೀವು ಫೇಸ್ ಮಾಡ್ತಿದ್ರೆ, ಆ ಒಂದು ಫೇಸಲ್ಲಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ರೀತಿ ನೀವು ಬೇಜಾರು ಮಾಡ್ಕೋಬೇಡಿ, ಹರ್ಟ್ ಮಾಡ್ಕೋಬೇಡಿ. ನೀವು ಯಾರೆಲ್ಲ ಈ ಒಂದು ಪೈಲ್ನ ಚೂಸ್ ಮಾಡಿದ್ರೆ, ನೀವು ಮೂರನೇ ನಂಬರ್ ಪದೇ ಪದೇ ನೋಡ್ತಾ ಇರ್ಬೋದು, ಮೂರು 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 ಈ ರೀತಿ ತ್ರಿಬಲ್ ನಂಬರ್ಸ್ನ ನೋಡ್ತಾ ಇರ್ಬೋದು, ಅಥವಾ ಐದನೇ ನಂಬರ್ ನೋಡ್ತಾ ಇರ್ಬೋದು, ಐದು ಐದು ಐದು, ಅಥವಾ ಐದು 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 ಟೂ ನಂಬರ್ ಈ ಥರ ಪದೇ ಪದೇ ನೋಡ್ತಾ ಇರ್ತೀರ. ಆ್ಯಂಡ್ ಆಲ್ಸೋ ಒಂದನೇ ನಂಬರು ಒಂದು 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 ಈ ರೀತಿ ನಾಲ್ಕು ಸಾರಿ ನೋಡ್ಬೋದು, ಒನ್ ನಂಬರು ಅಥವಾ ಮೂರು ಸಾರಿ ನೋಡ್ಬೋದು, ಈ ಥರ ನೋಡ್ತಾ ಇರ್ತೀರ. ಪದೇ ಪದೇ ನಿಮಗೆ ಈ ನಂಬರ್ ಕಾಣ್ತಾ ಇರುತ್ತೆ. ಆ್ಯಂಡ್ ಏಂಜಲ್ಸ್ ಏನು ಹೇಳೋದು ಅಂದರೆ, ಈ ಒಂದು ಟೈಮು ಬ್ಯಾಡ್ ಫೇಸ್ ಏನೇ ಇರ್ಬೋದು, ಇದು ಆದ ನಂತರ ಮುಂದೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸಪಾಯಿಂಟ್ ಆಗೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನೋಡಿ, ತ್ರೀ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಇಟ್ಸ್ ಅ ಹ್ಯಾಪಿ ಕಾರ್ಡ್, ತುಂಬಾ ಸೆಲಿಬ್ರೇಷನ್ ಕಾರ್ಡ್. ಸೊ ನೀವು ಯಾವುದಕ್ಕೆ ಕೊರಗ್ತಾ ಇದ್ದೀರಾ, ಯಾವುದಕ್ಕೆ ಸ್ಟ್ರಗಲ್ ಮಾಡ್ತಿದ್ದೀರಾ, ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲು, ನೀವು ಯಾವುದೋ ಒಂದು ಕಂಪನಿನಲ್ಲಿ ಜಾಬ್ ಟ್ರೈ ಮಾಡಿರ್ತೀರ, ಅಲ್ಲಿ ನಿಮಗೆ ಜಾಬೇ ಸಿಕ್ಕಲ್ಲ, ಬಟ್ ಏನಾಗುತ್ತೆ ಅಂದರೆ ನಿಮ್ಗೆ ಅದಕ್ಕಿಂತ ಬೆಟರ್ ಜಾಬ್ ಸಿಗ್ಬೋದು.
ಈ ರೀತಿ ತುಂಬ ಪಾಸಿಟಿವ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಮತ್ತು ಕೆಲವೊಂದ್ಸಾರಿ ಏನಾಗುತ್ತಂದರೆ ಪ್ರಮೋಷನ್ಗೆ ವೇಯ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಕಂಪನಿನಲ್ಲಿ ನಿಮಗೆ ರೆಕಗ್ನೈಸೇ ಮಾಡಲ್ಲ, ನಿಮಗೆ ಪ್ರಮೋಷನ್ನೇ ಕೊಡೋದಿಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ. ಮತ್ತು ನೀವು ಆ ಕೋಪದಲ್ಲಿ ಜಾಬ್ ಬಿಡ್ಬೋದು, ಒಂದು ಟಫ್ ಸಿಚುಯೇಷನ್, ಚಾಲೆಂಜಿಂಗ್ ಸಿಚುಯೇಷನ್, ಜಾಬ್ ಬಿಡ್ಬೋದು. ಅದಾದಮೇಲೆ ನಿಮ್ಗೆ ಇನ್ನೂ ಬೆಟರ್ ಜಾಬ್ ಸಿಗ್ಬೋದಲ್ವಾ, ಆವಾಗ ನಿಮಗೆ ಖುಷಿಯಾಗುತ್ತೆ, ಒಳ್ಳೆಯದೇ ಆಯಿತು ನಾನು ಜಾಬ್ ಬಿಟ್ಟಿದ್ದು ಅಂತ. ಈ ಥರದ್ದು ಒಂದು ಸಿಚುಯೇಷನ್ಗೆ ಬರ್ತೀರಾ. ಓಕೆ, ಈವನ್ ರಿಲೇಷನ್ಶಿಪ್ಸಲ್ಲೂ ಅಷ್ಟೇ. ಹಂಗನ್ಬಿಟ್ಟು ಅಂದರೆ ಒಂದು ಕೆಲವೊಂದು ಇಶ್ಯೂಸ್ನ ಎದುರಿಸ್ತಾ ಇರ್ತೀರಾ, ಫೇಸ್ ಮಾಡ್ತಿದ್ರ, ಈ ಒಂದು ಫೇಸಿಂದ ನೀವು ಮತ್ತು ನಿಮ್ಮ ಪಾರ್ಟ್ನರು ಲೆಸನ್ಸ್ ಕಲಿಯೋದಿದೆ. ನಿಮ್ಮಿಬ್ಬರ ಬಗ್ಗೆ ಒಬ್ರಿಗೊಬ್ರು ವ್ಯಾಲ್ಯೂ ಮಾಡೋದು ಒಂದು ಲೆಸನ್ನ ಕಲಿಬೋದು. ಈ ಥರ ಒಂದು ಸಿಚುಯೇಷನ್. ಅಥವಾ ಕೆಲವರು ತುಂಬ ಬ್ಯಾಡ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ತುಂಬಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಆದರೂ ಕೂಡ ಸಫರ್ ಮಾಡ್ತಾ ಅದ್ರ ಜೊತೆಗೇ ಇರ್ಬೋದು. ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಡ್ಸ್ ಬಂದಿರೋದು, ಈ ಥರ ಒಂದು ಟಫ್ ಟೈಮ್ನಲ್ಲಿ ನೀವೆಲ್ಲೋ ಒಂದು ಕಡೆ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರ್ಬೋದು. ಆಮೇಲೆ ನಿಮಗೆ ಖುಷಿ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಯ್ತಲ್ಲ, ಒಳ್ಳೆಯದಾಯಿತು ಅಂತ. ಸೊ ಕೆಲವೊಂದು ಸಾರಿ ನಿಮ್ಮನ್ನು ಸರ್ಕಮ್ಸ್ಟೆನ್ಸಸ್ ಆ ರೀತಿ ಒಂದು ಟಫೆಸ್ಟ್ ಡಿಸಿಷನ್ನ ತೊಗೊಳೋಕ್ಕೆ ಫೋರ್ಸ್ ಮಾಡುತ್ತೆ, ಆ ಒಂದು ಸ್ಟೇಜಲ್ಲಿ ಇದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡಿಸಪಾಯಿಂಟ್ ಆಗಬೇಡಿ, ತುಂಬ ಒಳ್ಳೆ ಕಾರ್ಡ್ ಬಂದಿದೆ ನೋಡಿ. ಬೇಜಾರು ಮಾಡ್ಕೋಬೇಡಿ, ಯಾರೆಲ್ಲ ಈ ಒಂದು ಪೈಲನ್ನು ಚೂಸ್ ಮಾಡಿದ್ದೀರಾ ನೋಡಿ, ಮೂರನೇ ನಂಬರ್ ಜಾಸ್ತಿ ನೋಡ್ತಾ ಇರ್ತೀರಾ, ಐದನೇ ನಂಬರ್ ನಾನು ಈಗಾಗಲೇ ಹೇಳಿದಾಗೆ, ಯಾರೆಲ್ಲ ನಂಬರ್ಸ್ನ ಪದೇ ಪದೇ ನೋಡ್ತೀರಾ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಸೆಲಿಬ್ರೇಷನ್ ಈಸ್ ವೇಟಿಂಗ್ ಫಾರ್ ಯು. ಯಾವುದು ಒಂದು ಸಿಚುಯೇಷನ್, ಚಾಲೆಂಜಿಂಗ್ ಸಿಚುಯೇಷನ್ ನೀವು ಎದುರಿಸ್ತಿದ್ದೀರಾ ಇದ್ದೀರಾ, ಅದರಲ್ಲಿ ಸೆಲಿಬ್ರೇಷನ್ ಅಂತೂ ಖಂಡಿತವಾಗ್ಲೂ ಇದೆ. ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ಇರ್ಬೋದು, ಒಟ್ಟಿನಲ್ಲಿ ನೀವು ಸೆಲಿಬ್ರೇಟ್ ಮಾಡೋ ಟೈಮ್ ಬರುತ್ತೆ. ಇದು ನಿಮ್ಮ ರೀಡಿಂಗ್. ಯಾರಿಗೆಲ್ಲ ಈ ಕಾರ್ಡ್ ರೀಡಿಂಗ್ ರೆಸೊನೇಟ್ ಆಯಿತು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಯಾರೆಲ್ಲ ಅಮೆಥಿಸ್ಟ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಯಾವ ಕಾರ್ಡ್ಸ್ ಬಂದಿದೆ, ಏನು ರೀಡಿಂಗ್ ಅಂತ ನೋಡೋಣ. ನಿಮಗೆ ಎಸ್ ಅಂತ ಬಂದಿದೆ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರವಾಗಿ ಏಂಜಲ್ಸು ಎಸ್ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ. ಮತ್ತು ಯಾವ ಕಾರ್ಡ್ಸ್ ಬಂದಿದೆ ಅಂತ ನೋಡೋಣ. ಸೊ ಇವಾಗ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ, ಆ್ಯಂಡ್ ದೆನ್ ಏಟ್ ಆಫ್ ಕಪ್ಸ್ ಕಾರ್ಡ್ ಇದು ರಿವರ್ಸ್ ಆಗಿ ಬಂದಿದೆ, ಮತ್ತು ಏಟ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ನೀವು ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಆರನೇ ನಂಬರ್ ಜಾಸ್ತಿ ನೋಡ್ತಾ ಇರ್ಬೋದು, ಆರು 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 ಈ ಥರ, ಆ್ಯಂಡ್ ಜಾಸ್ತಿ ಏಟ್ ನಂಬರ್ ನೋಡ್ತಾ ಇರ್ಬೋದು ನೀವು, ಏಟ್ ವಿತ್ ದ ಕಾಂಬಿನೇಷನ್ ಆಫ್ ಎನಿ ನಂಬರ್. ಸೊ ಈ ರೀತಿ ಏಟ್ ನಂಬರ್ ಜಾಸ್ತಿ ನೋಡ್ತಾ ಇರ್ತೀರಾ. ಆ್ಯಂಡ್ ಮೊದಲನೇದಾಗಿ ಎಸ್ ಅಂತ ಬಂದಿದೆ. ಏಂಜಲ್ಸು ಏನು ಹೇಳ್ತಾ ಇದ್ದಾರಂದರೆ ಎಸ್ ಅನ್ನೋದು ನಿಮ್ಮ ಆನ್ಸರ್, ನಿಮಗೆ ಕೊಡ್ತಾ ಇರುವಂತಹ ಆನ್ಸರು. ಇದಕ್ಕೆ ಎಕ್ಸ್ಪ್ಲನೇಷನ್ ಇವಾಗ ನಾನು ಕೊಡ್ತಾ ಇದ್ದೀನಿ. ಸಿಕ್ಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿರೋ ಕಾರಣ ರೈಟ್ ನಾವ್ ನೀವು ಆ ಒಂದು ಟಫ್ ಸಿಚುಯೇಷನಿಂದ ಇವಾಗ ತಾನೇ ಹೊರಗಡೆ ಬಂದಿದ್ದೀರಾ, ಆದರೆ ಅದರದ್ದು ಎಫೆಕ್ಟ್ ಇನ್ನೂ ಇದೆ, ಇನ್ನೂ ಕಂಪ್ಲೀಟ್ಲಿ ನೀವು ಹೀಲ್ ಆಗಿಲ್ಲ, ಬಟ್ ಎಲ್ಲೋ ಒಂದು ಕಡೆ ದಡ ಸೇರ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ ಸಿಚುಯೇಷನ್ ತುಂಬಾ ಕಷ್ಟಕರವಾಗಿತ್ತು, ತುಂಬ ಚಾಲೆಂಜಿಂಗ್ ಸಿಚುಯೇಷನ್ ಆಗಿತ್ತು, ಬಟ್ ಡೋಂಟ್ ವರಿ, ವೆರಿ ಸೂನ್ ನೀವು ಅದೆಲ್ಲನೂ ಹೀಲ್ ಮಾಡಿಕೊಂಡು ಯು ವಿಲ್ ಕಮ್ ಔಟ್ ಆಫ್ ದಟ್ ಪೇಯ್ನ್. ಬಟ್ ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಅಷ್ಟು ಸುಲಭವಾಗಿ ಬರೋದಕ್ಕೆ ಸಾಧ್ಯ ಅಲ್ಲ. ಇದು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಕಂಡೀಷನ್ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ಬೋದು, ಅರ್ಥ ಮಾಡ್ಕೋಬೋದು. ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್, ಒಂದು ರೀತಿ ಒಂದು ಹೋಪ್, ಒಂದು ಇದಿಟ್ಕೊಂಡು, ಒಂದು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಅದೇ ರೀತಿ ಮುಂದುವರಿರಿ, ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ, ನೀವು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ಯಸ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಆನ್ಸರ್ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ನೆಕ್ಸ್ಟು ಏಟ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಈ ಒಂದು ಕಾರ್ಡ್ ಬಂದಿರೋ ಕಾರಣ ಎಲ್ಲೋ ಒಂದು ಕಡೆ ಮುಂಚೆ ನೀವು ಭಯ ಇತ್ತು, ನಿಮಗೆ ಸಿಕ್ಕಾಪಟ್ಟೆ ಭಯ ಇತ್ತು, ಈ ರೀತಿ ಕಾರ್ಡ್ ಇತ್ತಲ್ಲ. ಸೊ ಒಂದು ಭಯ ಇತ್ತು, ಭಯದಲ್ಲಿ ನೀವು ದೂರ ಹೋಗ್ತಾ ಇದ್ರಿ. ಒಂದು ರೀತಿ ಚಾಲೆಂಜಸ್ನ ಎದುರಿಸ್ತಾ ಇರಲಿಲ್ಲ, ಫಿಯರಲ್ಲಿ ಆಪ್ರೇಟ್ ಮಾಡ್ತಾ ಇದ್ರಿ, ಮತ್ತು ಬೇರೆಯವ್ರಿಗೆ ಪವರ್ ಕೊಡ್ತಾ ಇದ್ರಿ, ಒಂದು ರೀತಿ ಪವರ್ಲೆಸ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ರಿ, ಎಲ್ಲದರಲ್ಲೂ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದ್ರಿ. ಬಟ್ ಇವಾಗ ನಿಮಗೆ ಇದು ಕಾರ್ಡ್ ರಿವರ್ಸ್ ಆಗಿ ಬಂದಿರೋ ಕಾರಣ, ಆ್ಯಂಡ್ ತುಂಬ ಡಿಫಿಕಲ್ಟ್ ಸಿಚುಯೇಷನ್ನ ಫೇಸ್ ಮಾಡಿರೋ ಕಾರಣ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀರ. ಈ ಒಂದು ಟಫ್ ಸಿಚುಯೇಷನ್ ಬರಬೇಕಿತ್ತು ನಿಮ್ಮ ಲೈಫಲ್ಲಿ, ಬಂದಿದೆ, ಇದು ನಿಮ್ಮ ಒಳ್ಳೆಯದಕ್ಕೇ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ನೀವು ಆ ಒಂದು ಚಾಲೆಂಜಸ್ನ ಎದುರಿಸೋ ಅಷ್ಟು ಧೈರ್ಯ, ಶಕ್ತಿ,
ಪವರ್, ವಿಸ್ಡಮ್ ಎಲ್ಲನೂ ಬಂದಿದೆ. ನಾಲೆಡ್ಜ್ ಎಲ್ಲನೂ ನೀವು ತೊಗೊಂಡಿದ್ದೀರಾ, ಗಳಿಸಿದ್ದೀರಾ, ಆ್ಯಂಡ್ ನೌ ಯು ಆರ್ ಫೇಸಿಂಗ್ ಇಟ್. ಅದರ ಕಾರಣವೇ ನಿಮಗೆ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಆಗುತ್ತೆ, ಬಿಕಾಸ್ ನೀವು ತುಂಬಾ ಸ್ಟ್ರಾಂಗಾಗೆ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಏಟ್ ಆಫ್ ಪೆಂಟಕಲ್ಸ್, ಯು ಆರ್ ವರ್ಕಿಂಗ್ ಹಾರ್ಡ್, ಯಾವುದೇ ರೀತಿ ಗಿವ್ ಅಪ್ ಮಾಡ್ತಾ ಇಲ್ಲ, ಟೂ ಮಚ್ ಎಕ್ಸ್ಪೆಕ್ಟೇಷನ್ಸು ಇಟ್ಕೋತಾ ಇಲ್ಲ, ಖುಷಿಯಿಂದ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸನ ನಿಷ್ಠೆಯಿಂದ ಮಾಡ್ತಾ ಇದ್ದೀರಾ. ಇದೇ ರೀತಿ ಕಂಟಿನ್ಯೂ ಮಾಡಿ, ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಇವಾಗ ನೋಡೋಕ್ಕೆ ನಿಮಗೆ ಅನಿಸ್ಬೋದು ಏನೂ ಚೇಂಜೇ ಆಗಲ್ವೇನೋ ಅನ್ನೋ ರೀತಿ ಇರ್ಬೋದು, ಬಟ್ ಡೋಂಟ್ ಗಿವ್ ಅಪ್, ಕೀಪ್ ವರ್ಕಿಂಗ್ ಆನ್ ಇಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಒಂದು ಪ್ರಶ್ನೆನ ಯಾವುದೇ ರಿಲೇಟೆಡ್ ಕೇಳಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಕೇಳಿರ್ಬೋದು, ಹೆಲ್ತ್ ಬಗ್ಗೆ ಕೇಳಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಕೇಳಿರ್ಬೋದು, ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಇಶ್ಯೂಸ್ ಬಗ್ಗೆ ಕೇಳಿರ್ಬೋದು, ಬಟ್ ಏಂಜಲ್ಸ್ ಏನು ಹೇಳೋದಂದರೆ ನಿಮಗೆ ಆ ಒಂದು ಪವರ್, ಸ್ಟ್ರೆಂತ್ ಇವಾಗ ಬಂದಿದೆ, ಬಿಕಾಸ್ ಪಾಸ್ಟಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳು ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ಮಾಡಿದೆ. ಆ್ಯಂಡ್ ಇದೇ ರೀತಿ ಮುಂದುವರಿತಾ ಇದ್ದೀರಾ, ನೀವು ರೈಟ್ ಡೈರೆಕ್ಷನಲ್ಲಿದ್ದೀರಾ, ವೆರಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಕೆಲವರು ಲೇಜಿಯಾಗಿದ್ದರೆ ಪ್ಲೀಸ್ ವರ್ಕ್ ಆನ್ ಇಟ್ ಅಂತಲೂ ಹೇಳ್ತಾ ಇದ್ದಾರೆ. ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನನಗನ್ಸುತ್ತೆ ಯಾರೂ ಲೇಜಿಯಾಗಿಲ್ಲ, ಅಫ್ಕೋರ್ಸ್ ಈ ಒಂದು ಫೈಲ್ನ ಚೂಸ್ ಮಾಡಿರೋರು ಡೆಫಿನೆಟ್ಲಿ ಯಾವುದೇ ರೀತಿ ಲೇಜಿ ಆಗಿಲ್ಲ. ನೀವು ಕಷ್ಟಪಟ್ಟು ನೀವು 100% ಕೊಡ್ತಾ ಇರೋದಕ್ಕೇ ನಿಮಗೆ ಎಸ್ ಅಂತ ಬಂದಿರೋದು, ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಇದು ನಿಮ್ಮ ಪ್ರಶ್ನೆಗೆ ಆನ್ಸರ್, ಎಸ್ ಅಂತ ಬಂದಿದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ, ನಿಮಗೆ ರೆಸೊನೇಟ್ ಆಯಿತು ಅಂದ್ಕೊಳ್ತೀನಿ. ಯಾರಿಗೆಲ್ಲ ರೆಸೊನೇಟ್ ಆಯಿತು, ಇಷ್ಟ ಆಯಿತು, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.